YouTube ವೀಕ್ಷಕರೆಲ್ಲರಿಗೂ ಜಯಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಭೇಶ್ವರ, ಜೈ ಮಹಾವತಾರ್ ಬಾಬಾ. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಸೊ ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ಅದೇ ವಸ್ತುದಾನ ಆರೋಗ್ಯದ ಸಮಸ್ಯೆಗಾಗಿ. ಭಾಳಷ್ಟು ಜನಕ್ಕೆ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ, ಸ್ಕಿನ್ ಪ್ರಾಬ್ಲಮ್. ಓಕೆ, ಏನೇನೋ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಇದೆ. ಇದು ಸರಿ ಹೋಗಬೇಕು ಅನ್ನೋ ಒಂದು ಸಮಸ್ಯೆ ಇರತಕ್ಕಂಥವ್ರು ಏನು ಮಾಡಿದ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕಾನ್ನ ಒತ್ತಿ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಅಂತ ಹೇಳ್ತಾ. ಸೊ ಗುರುವಾರದ ದಿನ ಗಂಡು ಮಕ್ಕಳಿಗೆ ಈ ರೀತಿ ಸ್ಕಿನ್ನು, ಚರ್ಮರೋಗಗಳ ಸಮಸ್ಯೆ ಇದೆ ಅಂದರೆ ಅವ್ರು ಮಾಡಬೇಕಾಗಿರೋ ಪರಿಹಾರ ಇಷ್ಟೇ. ಬಾಳೆ ಎಲೆ, ಬಾಳೆ ಎಲೆ 30 ಬಾಳೆ ಎಲೆ, 30 ಬಾಳೆ ಎಲೆ, 10 ಬಾಳೆ ಎಲೆ ಒಂದು ಅಂಗಡಿಯಲ್ಲಿ, ಇನ್ನೊಂದು 10 ಬಾಳೆ ಒಂದು ಅಂಗಡಿಯಲ್ಲಿ, ಇನ್ನೊಂದು 10 ಬಾಳೆ ಎಲೆ ಇನ್ನೊಂದು ಅಂಗಡಿಯಲ್ಲಿ, 30 ಬಾಳೆ ಎಲೆನ ಇಲ್ಲಾಂದರೆ 3 ಸ್ಥಳಗಳಲ್ಲಿ ಕೊಂಡುಕೊಂಡು ಗುರುವಾರದ ದಿನ ಯಾವುದಾದ್ರು ವೃದ್ಧಾಶ್ರಮ, ಅನಾಥಾಶ್ರಮ, ಮಕ್ಕಳು ಓದ್ತಿರ್ತಕ್ಕಂಥ ಹಾಸ್ಟೆಲ್ಸು, ಇದಕ್ಕೆ ಕೊಟ್ಟು ಇವ್ರಿಗೆ ಬಾಳೆ ಎಲೆಯಲ್ಲಿ ಊಟ ಹಾಕಿ ಅಂತ ಹೇಳಿಬಿಟ್ಟು ಬನ್ನಿ. ಒಂದು 3 ಗುರುವಾರ ಕೊಟ್ಟು ಬನ್ನಿ, ಬಹಳ ಒಳ್ಳೆಯ ಫಲಿತಾಂಶ ಸಿಗುತ್ತೆ ನಿಮಗೆ. ಹೆಣ್ಣು ಮಕ್ಕಳಿಗೆ ಈ ಥರ ಆಯಿತು ಅಂತ ಇಟ್ಕೊಳ್ಳಿ, ಅವರು 33 ಬಾಳೆ ಎಳೆ ತಗೋಬೇಕು. 11 ಬಾಳೆ ಎಲೆ ಒಂದು ಅಂಗಡಿಯಲ್ಲಿ, 11 ಬಾಳೆ ಎಲೆ ಇನ್ನೊಂದು ಅಂಗಡಿಯಲ್ಲಿ, 11 ಬಾಳೆ ಎಲೆ ಇನ್ನೊಂದು ಅಂಗಡಿಯಲ್ಲಿ, ಇಲ್ಲ 3 ಏರಿಯಾದಲ್ಲಿ ತೊಗೊಂಡ್ರೆ ಇನ್ನೂ ಸಂತೋಷ. ಶುಕ್ರವಾರ ದಿನ ತಗೊಂಡು ಅದನ್ನು ವೃದ್ಧರು, ಅನಾಥರು, ಮಕ್ಕಳು ಓದ್ತಿರ್ತಕ್ಕಂಥ ಆಶ್ರಮಗಳಿಗೆ ತಗೊಂಡೋಗಿ ಕೊಟ್ಟು ಬರ್ತಕ್ಕಂಥದ್ದು ತುಂಬ ಒಳ್ಳೆಯ ಪರಿಹಾರ ರೀ ಇದು. ಬೇಕಾದರೆ ಮಾಡಿ. ಆ್ಯಕ್ಚುಲಿ ಈ ಬಾಳೆ ಎಲೆಯ ಶಕ್ತಿ ಬಹಳ ಅಪಾರ. ಇದ್ರ ಬಗ್ಗೆ ಹೆಚ್ಚು ಮಾತಾಡಬೇಕು ಅಂತ ನನಗೊಂದು ಆಸೆ. ಬಟ್ ವಿಡಿಯೋ ಲೆಂಗ್ತ್ ಆಗಬಾರ್ದು, ನಿಮಗಿರೋದೇ ಅದೇ ಒಂದಲ್ವಾ ಕ್ರೈಟೀರಿಯಾ, ವಿಡಿಯೋ ಲೆಂಗ್ತ್ ಆಗಬಾರ್ದು. ಅದ್ರ ಬಗ್ಗೆ ಎಲ್ಲ ಇನ್ನೂ ನಾನು ಕೆಲವು ಬೇರೆ ಬೇರೆ ವಿಡಿಯೋಗಳಲ್ಲಿ ಸಾಧ್ಯವಾದಷ್ಟು ಅದನ್ನು ಇನ್ಕಾರ್ಪೊರೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ತಪ್ಪದೇ ಮಾಡ್ತಿರಲ್ವಾ? ಮಾಡಿ, ನಿಮ್ಮ ಚರ್ಮರೋಗದ ಸಮಸ್ಯೆಗಳೆಲ್ಲ ಸರಿ ಹೋಗಲಿ ಅಂತ ಸಿದ್ಧಿವಿನಾಯಕ ಶರಭೇಶ್ವರ ಮಹಾವತಾರ ಬಾಬಾಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ಹುಡುಗಿಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.